ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಸಿನಿಮಾ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಟಿ.ಎಸ್. ನಾಗಾಭರಣರವರು ನಿರ್ದೇಶನ ಮಾಡಿದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಟಿ.ಎಸ್. ನಾಗಾಭರಣರವರು ಒಟ್ಟು 35 ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿರುತ್ತಾರೆ. ಬನ್ನಿ ಫ್ರೆಂಡ್ಸ್, ಆ 35 ಚಲನಚಿತ್ರಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಟಿ.ಎಸ್. ನಾಗಾಭರಣರವರು ನಿರ್ದೇಶನ ಮಾಡಿದ ಮೊದಲನೇ ಚಲನಚಿತ್ರ ಗ್ರಹಣ. ಇದು 1978 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಜಿ.ಕೆ. ಗೋವಿಂದರಾವ್ರವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಎರಡನೇ ಚಲನಚಿತ್ರ ಬಂಗಾರದ ಜಿಂಕೆ. ಇದು 1980 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಸಹಸ್ರಸಿಂಹ, ವಿಷ್ಣುವರ್ಧನ್, ಭಾರತಿ, ಆರತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಮೂರನೇ ಚಲನಚಿತ್ರ ಅನ್ವೇಷಣೆ. ಇದು 1982 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಅನಂತ್ ನಾಗ್, ಸ್ಮಿತಾ ಪಾಟೀಲ್ ಅವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ನಾಲ್ಕನೇ ಚಲನಚಿತ್ರ ಪ್ರಾಯ ಪ್ರಾಯ ಪ್ರಾಯ. ಇದು 1982 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ರಾಮಕೃಷ್ಣ, ವಿಜಯಲಕ್ಷ್ಮಿ ಸಿಂಗ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಐದನೇ ಚಲನಚಿತ್ರ ಬ್ಯಾಂಕರ್ ಮಾರ್ಗಯ್ಯ. ಇದು 1983 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಲೋಕೇಶ್, ಜಯಂತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಆರನೇ ಚಲನಚಿತ್ರ ಪ್ರೇಮಯುದ್ಧ. ಇದು 1983 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಜಯಮಾಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಏಳನೇ ಚಲನಚಿತ್ರ ಒಂಟಿ ಧ್ವನಿ. ಇದು 1984 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ರೆಬಲ್ಸ್ಟಾರ್ ಅಂಬರೀಷ್, ಜಯಮಾಲಾ, ಮಂಜುಳಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಎಂಟನೇ ಚಲನಚಿತ್ರ ಮಕ್ಕಳಿರಲ್ಲವ ಮನೆ ತುಂಬ. ಇದು 1984 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಅನಂತ್ ನಾಗ್, ಶಂಕರ್ ನಾಗ್, ಲಕ್ಷ್ಮಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಒಂಬತ್ತನೇ ಚಲನಚಿತ್ರ ಹಾವುತಿ. ಇದು 1985 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ರೆಬಲ್ಸ್ಟಾರ್ ಅಂಬರೀಷ್, ಸುಮಲತಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಹತ್ತನೇ ಚಲನಚಿತ್ರ ನೇತ್ರ ಪಲ್ಲವಿ. ಇದು 1985 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಶ್ರೀಧರ್, ಪಲ್ಲವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಹನ್ನೊಂದನೇ ಚಲನಚಿತ್ರ ನೆನಪಿನ ದೋಣಿ. ಇದು 1986 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಅನಂತ್ ನಾಗ್, ಗೀತಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ ಹನ್ನೆರಡನೇ ಚಲನಚಿತ್ರ ರಾವಣ ರಾಜ್ಯ. ಇದು 1987 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ನಚಿಕೇತ್ ಅಂದರೆ ನಾಜರ್ ಮತ್ತು ಭವ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 13ನೇ ಚಲನಚಿತ್ರ ಸೇಡಿನ ಸಂಚು. ಇದು 1987 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ರಾಮಕೃಷ್ಣ ಹೆಗಡೆ, ಭವ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣ ನಿರ್ದೇಶನದ 14ನೇ ಚಲನಚಿತ್ರ ಆಸ್ಫೋಟ. ಇದು 1987 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಶ್ರೀಧರ್, ತ್ರಿವೇಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 15ನೇ ಚಲನಚಿತ್ರ ಸಂತ ಸಿಸ್ನೋಳ ಸೆರಿಪ. ಇದು 1989 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಶ್ರೀಧರ್, ಸುಮನ್ ರಂಗನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 16ನೇ ಚಲನಚಿತ್ರ ಸುರಸುಂದರಾಂಗ. ಇದು 1989 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಕಾಶಿನಾಥ್, ಕಾವ್ಯ, ಅಭಿನಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 17ನೇ ಚಲನಚಿತ್ರ ಪ್ರೇಮಾಗ್ನಿ. ಇದು 1989 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಅರ್ಜುನ್ ಸರ್ಜಾ, ಖುಷ್ಬು ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 18ನೇ ಚಲನಚಿತ್ರ ಮೈಸೂರು ಮಲ್ಲಿಗೆ. ಇದು 1991 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಆನಂದ್, ಸುಧಾರಾಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 19ನೇ ಚಲನಚಿತ್ರ ಚಿನ್ನಾರಿ ಮುತ್ತ. ಇದು 1993 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಮತ್ತಿತರರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 20ನೇ ಚಲನಚಿತ್ರ ಆಕಸ್ಮಿಕ. ಇದು 1993 ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮಾಧವಿ, ಗೀತಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶಿಸಿದ 21ನೇ ಚಲನಚಿತ್ರ
ಸಾಗರ ದೀಪ. ಇದು 1994 ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್, ಸುಪ್ರಿಯಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶಿಸಿದ 22ನೇ ಚಲನಚಿತ್ರ ನಾವಿದ್ದೇವೆ ಎಚ್ಚರಿಕೆ. ಇದು 1995 ಬಿಡುಗಡೆಗೊಂಡಿದ್ದು ಇದೊಂದು ಮಕ್ಕಳ ಚಿತ್ರವಾಗಿರುತ್ತದೆ. ನಾಗಾಭರಣರವರು ನಿರ್ದೇಶನ ಮಾಡಿದ 23ನೇ ಚಲನಚಿತ್ರ ಜನ್ಮದ ಜೋಡಿ. ಇದು 1995 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಶಿಲ್ಪಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 24ನೇ ಚಲನಚಿತ್ರ ನಾಗಮಂಡಲ. ಇದು 1996 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಪ್ರಕಾಶ್ ರೈ, ವಿಜಯಲಕ್ಷ್ಮಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 25ನೇ ಚಲನಚಿತ್ರ ವಿಮೋಚನೆ. ಇದು 1997 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಾಮಕೃಷ್ಣ, ಭಾವನಾ, ಜಯಂತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 26ನೇ ಚಲನಚಿತ್ರ ಜನ್ಮದಾತ. ಇದು 1999 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಅಂಜು ಅರವಿಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 27ನೇ ಚಲನಚಿತ್ರ ನೀಲ. ಇದು 2001 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್, ಗಾಯತ್ರಿ ಜಯರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 28ನೇ ಚಲನಚಿತ್ರ ಸಿಂಗಾರವ್ವ. ಇದು 2002 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅವಿನಾಶ್, ಶಿವಧ್ವಜ್, ಪ್ರೇಮ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 29ನೇ ಚಲನಚಿತ್ರ ಚಿಗುರಿದ ಕನಸು. ಇದು 2003 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ವಿದ್ಯಾ ವೆಂಕಟೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 30ನೇ ಚಲನಚಿತ್ರ ಕಲ್ಲರಳಿ ಹೂವಾಗಿ. ಇದು 2006 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್, ವಿಜಯ್ ರಾಘವೇಂದ್ರ, ಅನಂತ್ನಾಗ್, ಉಮಾ, ಭಾರತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 31ನೇ ಚಲನಚಿತ್ರ ನಮ್ಮೆಜಮಾನ್ರು. ಇದು 2009 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ನವ್ಯ ನಾಯರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 32ನೇ ಚಲನಚಿತ್ರ ಕಂಸಾಳೆ ಕೈಸಾಳೆ. ಇದು 2012 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಮಾಸ್ಟರ್ ಸ್ನೇಹಿತ್ ಹಾಗೂ ಇತರರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 33ನೇ ಚಲನಚಿತ್ರ ವಸುಂಧರ. ಇದು 2014 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅವಿನಾಶ್ ಜುಗಾರಿ, ಐಶ್ವರ್ಯ ನಾಗ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 34ನೇ ಚಲನಚಿತ್ರ ಅಲ್ಲಮ. ಇದು 2017 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಲಿ ಧನಂಜಯ, ಮೇಘನರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಗಾಭರಣರವರು ನಿರ್ದೇಶನ ಮಾಡಿದ 35ನೇ ಮತ್ತು ಕೊನೆಯ ಚಲನಚಿತ್ರ ಕಾನೂರಾಯಣ. ಇದು 2018 ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸ್ಕಂದ ಅಶೋಕ್, ಸೋನುಗೌಡ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ TS ನಾಗಾಭರಣರವರು ನಿರ್ದೇಶನ ಮಾಡಿದ ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.